ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗವೇಣಿ ಜಟ್ಟಿ ಹಳ್ಳೇರ್, ಬಿಎಡ್ ಫಸ್ಟ್ ಇಯರ್, KLE ಶಿಕ್ಷಣ ಮಹಾವಿದ್ಯಾಲಯ, ಅಂಕೋಲ. ಇವತ್ತು ನಾವು ಬ್ರೂನರವರ ದೃಷ್ಟಿಯಲ್ಲಿ ಜ್ಞಾನಾತ್ಮಕ ವಿಕಾಸದ ಬಗ್ಗೆ ತಿಳಿದುಕೊಳ್ಳೋಣ. ಬ್ರೂನರವರ ದೃಷ್ಟಿಯಲ್ಲಿ ಜ್ಞಾನಾತ್ಮಕ ವಿಕಾಸ. ಜನನ 1915ರಲ್ಲಿ ನ್ಯೂಯಾರ್ಕಿನಲ್ಲಿ ಜನಿಸಿದರು. PhD 1941ರಲ್ಲಿ ಮನೋವಿಜ್ಞಾನದಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಪಡೆದರು. ಬ್ರೂನರವರ ಪ್ರಸಿದ್ಧವಾದ ವಾದ: ವಿಕಾಸದ ಯಾವುದೇ ಹಂತದಲ್ಲಿ ಯಾವುದೇ ಮಗುವಿಗೆ ಯಾವುದೇ ವಿಷಯವನ್ನು ಪ್ರಾಮಾಣಿಕವಾದ ರೂಪದಲ್ಲಿ ಪರಿಣಾಮಕಾರಿಯಾಗಿ ಕಲಿಯಬಹುದು. ಈ ತತ್ವವನ್ನಾಧರಿಸಿ ಬ್ರೂನರವರು ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತವನ್ನು ನಿರೂಪಿಸಿದ್ದಾರೆ. ಬ್ರೂನರವರು ಸೂಚಿಸಿರುವ ಜ್ಞಾನಾತ್ಮಕ ವಿಕಾಸದ ಹಂತಗಳು: ಬ್ರೂನರವರ ಪ್ರಕಾರ ನಾವು ಜ್ಞಾನವನ್ನು 3 ವಿಧಾನಗಳಿಂದ ಗಳಿಸುತ್ತೇವೆ. ಅವುಗಳೆಂದರೆ: 1 ಮಾಡುವುದರ ಮೂಲಕ, 2 ಸಂವೇದನೆಗಳ ಮೂಲಕ, 3 ಆಂತರಿಕವಾಗಿ ಪ್ರತಿನಿಧಿಸುವುದರ ಮೂಲಕ. ಇವುಗಳನ್ನೇ ಜ್ಞಾನಾತ್ಮಕ ವಿಕಾಸದ ಹಂತಗಳೆಂದು ಪ್ರತಿಪಾದಿಸುವ ಬ್ರೂನರ್ ಮಗುವಿನ ಜನನದಿಂದ ಆರಂಭವಾಗಿ 8ನೇ ವಯಸ್ಸಿನವರೆಗೆ ನಡೆಯುವ ಜ್ಞಾನಾತ್ಮಕ ವಿಕಾಸವನ್ನು 3 ಹಂತಗಳಲ್ಲಿ ವಿವರಿಸಿದ್ದಾರೆ. ಅವುಗಳೆಂದರೆ: 1ನೆಯದಾಗಿ ಕ್ರಿಯಾತ್ಮಕ ಪ್ರತಿಪಾದನೆ, 2ನೇದಾಗಿ ಬಿಂಬರೂಪದ ಪ್ರತಿಪಾದನೆ, 3ನೇದಾಗಿ ಕ್ರಿಯಾತ್ಮಕ ಪ್ರತಿಪಾದನೆ. ಅವಧಿ: ಹುಟ್ಟಿನಿಂದ 3 ವರ್ಷಗಳು. ಈ ಹಂತದಲ್ಲಿ ಮಗು ಮಾತಿನ ಮೂಲಕ ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ಕ್ರಿಯೆಯ ಮೂಲಕ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು. ಮಗು ತನ್ನ ಇಂದ್ರಿಯಾನುಭವಗಳನ್ನು ಮಾನಸಿಕವಾಗಿ ಪರಿವರ್ತಿಸಿ ಪರಿಸರದಲ್ಲಿ ಕಾರ್ಯನಿರ್ವಹಿಸುವಿಕೆಯ ಮೂಲಕ ಜ್ಞಾನವನ್ನು ಗಳಿಸಿಕೊಳ್ಳುವುದು. ಇಲ್ಲಿ ಕಲಿಕೆಯು ಕ್ರಿಯೆಯ ಮೂಲಕ ನಡೆಯುತ್ತದೆ. ಉದಾಹರಣೆಗೆ, ಬೈಸಿಕಲ್ ಸವಾರಿ ಮಾಡುವುದು, ಕಲಿಯುವುದು, ಸಂಖ್ಯಾಜ್ಞಾನ ಪಡೆಯಲು ತಮಗೆ ಸಿಕ್ಕ ವಸ್ತುಗಳನ್ನು ಎಣಿಸುವುದು. 2ನೆಯದಾಗಿ ಬಿಂಬರೂಪದ ಪ್ರತಿಪಾದನೆ. ಅವಧಿ: 3 ವರ್ಷದಿಂದ 7 ವರ್ಷಗಳು. ಮಗುವು ಈ ಹಂತದಲ್ಲಿ ಬಿಂಬರೂಪ ಅಥವಾ ಚಿತ್ರರೂಪ ಅಥವಾ ಕಲ್ಪನೆ ಮೂಲಕ ಇಂದ್ರಿಯಾನುಭವಗಳನ್ನು ಜ್ಞಾನಾತ್ಮಕ ಮಾದರಿಯಾಗಿ ಪರಿವರ್ತಿಸಲು ಈ ವಿಧಾನವನ್ನು ಅಳವಡಿಸಿಕೊಳ್ಳುತ್ತದೆ. ಇಲ್ಲಿ ಮಗುವು ಮೂರ್ತವಾದ ಅಥವಾ ದೃಢವಾದ ದೃಶ್ಯ ಕಲ್ಪನೆಯನ್ನು ಬಳಸುತ್ತದೆ. ಮಗುವು ವಸ್ತುವಿನ ವಿನ್ಯಾಸ ಅಥವಾ ಕಲ್ಪನೆಯನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಲು ಸಮರ್ಥವಾಗಿರುತ್ತದೆ. ಉದಾಹರಣೆಗೆ, ಮಗುವು ಕಾರಿನ ವಿನ್ಯಾಸವನ್ನು ಕಲ್ಪಿಸಿಕೊಳ್ಳುವುದು. 3ನೆಯದಾಗಿ ಸಾಂಕೇತಿಕ ಪ್ರತಿಪಾದನೆ. ಅವಧಿ: 7 ವರ್ಷ ಅಥವಾ 8 ವರ್ಷದ ನಂತರ. ಈ ಹಂತದಲ್ಲಿ ಮಗು ಅಮೂರ್ತ ವಿಷಯಗಳನ್ನು ತನ್ನದೇ ಆದ ಸಂಕೇತಗಳ ಮೂಲಕ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತದೆ. ಈ ಅವಧಿಯಲ್ಲಿ ಸಂಕೇತಗಳನ್ನು, ಅಂದರೆ ಪದಗಳು ಮತ್ತು ಸಂಖ್ಯೆಗಳನ್ನು, ವಸ್ತುಗಳನ್ನು, ಕ್ರಿಯೆಗಳನ್ನು ಮತ್ತು ಘಟನೆಗಳನ್ನು ಪ್ರತಿನಿಧಿಸಲು ಬಳಸಲಾಗುತ್ತದೆ. ವಿವಿಧ ವಸ್ತುಗಳನ್ನು, ಘಟನೆಗಳನ್ನು ವಿವಿಧ ಗುಂಪುಗಳಾಗಿ ವಿಂಗಡಿಸುವ ಸಾಮರ್ಥ್ಯವನ್ನು ಮಗು ಹೊಂದುವುದು. ಈ ಮೇಲೆ ಸೂಚಿಸಲಾದ 3 ರೀತಿಯ ಪ್ರತಿಪಾದನೆ ಮಕ್ಕಳಲ್ಲಿ ವಿವಿಧ ವಯಸ್ಸಿನಲ್ಲಿ ಕಂಡುಬಂದರೂ ಸಹ 8 ವರ್ಷಗಳ ನಂತರ ಅವು 3 ಒಟ್ಟಿಗೆ ಕೆಲಸ ಮಾಡುತ್ತವೆ. ಬ್ರೂನರವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಶೈಕ್ಷಣಿಕ ನಿಹಿತಾರ್ಥಗಳು: 1ನೆಯದಾಗಿ, ಬೋಧನೆಯಲ್ಲಿ ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ಬಳಸುವುದರಿಂದ ಅಮೂರ್ತ ಪರಿಕಲ್ಪನೆಗಳನ್ನು ಬೇಗನೆ ಕಲಿಸಬಹುದು. 2ನೆಯದಾಗಿ, ಓದುವ, ಕೇಳುವ, ಅನುಸರಿಸುವ ತತ್ವವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಿ ಅವರನ್ನು ಜ್ಞಾನ ಪಡೆದುಕೊಳ್ಳಲು ಸಿದ್ಧಪಡಿಸಬೇಕು. 3ನೆಯದಾಗಿ, ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಬೆಳವಣಿಗೆಯನ್ನು ಜ್ಞಾನಾತ್ಮಕ ವಿಕಾಸವು ವಿವರಿಸುತ್ತದೆ.
ನಾಲ್ಕನೆಯದಾಗಿ ಶಿಕ್ಷಕರು ಬಳಸುವ ಭಾಷೆ ಎಲ್ಲರಿಗೂ ಅರ್ಥವಾಗುವಂತಿರಬೇಕು. ಐದನೆಯದಾಗಿ ಯೋಗ್ಯ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಜ್ಞಾನ ಒದಗಿಸುತ್ತದೆ. ಧನ್ಯವಾದಗಳು.